ಸರ್ ಸಿಐಟಿ ಕೊಟ್ಟಿದ್ದಾರೆ, ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತು ಅಂತ ನಮಗೆ ನಿಜ ಗೊತ್ತಾಗ್ಬೇಕು ಸರ್. ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ರು ಲೇಡಿ ಯೂನಿಯನ್ ಬ್ಯಾಂಕ್ ಹೆಡ್ ಅರೆಸ್ಟ್ ಆಗಿಲ್ಲ ಸರ್, ಅವ್ರು ಅರೆಸ್ಟ್ ಆಗ್ಬೇಕು ಸರ್. 3 ಜನಕ್ಕೆ ಶಿಕ್ಷೆ ಆಗಲೇಬೇಕು ಸರ್, ಅದೇ ನಾವು ಕೇಳ್ಕೊಂತಾರೆ. ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್, ಅದೇ ನಾವು ಕೇಳ್ಕೊಂತಾರೆ. ಮತ್ತು ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತೋ ಅದು ನಿಜ ನಮಗೆ ಗೊತ್ತಾಗ್ಬೇಕು ಸರ್. ಅಷ್ಟೊಂದು ಪ್ರೆಷರ್ ಕೊಟ್ಟಿದ್ದಾರೆ ನಮ್ಮ ತಂದೆಗೆ, ಅದು ನಮಗೆ ಗೊತ್ತಾಗ್ಬೇಕು ಸರ್. ಏನು ನಡೀತು ಆಫೀಸಲ್ಲಿ ಅದು ಗೊತ್ತಾಗ್ಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಸಿಬಿಐ ತನಿಖೆ ಆಗಲೇಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಸರ್ ಸ್ವಲ್ಪ ನಂಬಿಕೆ ಇದೆ ಸರ್, ಆದರೂ ಸಿಬಿಐ ತನಿಖೆ ಆಗಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್ಕಾರ ಹತ್ರ 3 ಜನ ಅರೆಸ್ಟ್ ಆಗ್ಬೇಕು ಸರ್. ಇಬ್ರು ಅರೆಸ್ಟ್ ಆಗಿದ್ದಾರೆ, ಯೂನಿಯನ್ ಬ್ಯಾಂಕ್ ಹೆಡ್ ಅವ್ರು ಅರೆಸ್ಟ್ ಆಗಿಲ್ಲ ಸರ್, ಅವ್ರು ಅರೆಸ್ಟ್ ಆಗ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್ಕಾರ ಹತ್ರ ಸರ್ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಸರ್ ಸಿಬಿಐ ಆದ್ರೆ ಏನು ನಮ್ಮ ತಂದೆ ಆಫೀಸಲ್ಲಿ ಏನು ನಿಜ ನಡೀತೋ ಅದು ಗೊತ್ತಾಗ್ಬೇಕು ಸರ್, ಅದಕ್ಕೆ ನಾವು ಸಿಬಿಐ ತನಿಖೆ ಆಗ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸಚಿವರು ಅವ್ರ ಹೆಸರು ನಮ್ಮ ತಂದೆ ಮೆನ್ಷನ್ ಮಾಡಿದ್ದಾರೆ ಸರ್ ಡೆತ್ ನೋಟಲ್ಲಿ. ಅಲ್ಲಿ ಅವ್ರು ಸರ್ಕಾರ ಏನು ಆಕ್ಷನ್ ತಗೋತೋ ಅವ್ರ ಇಷ್ಟ ಸರ್. ನಾವೇನು ಸರ್ ಸರ್ ಸರ್ಕಾರ ಏನು ಆಕ್ಷನ್ ತಗೋತೋ ಅವ್ರ ಇಷ್ಟ ಸರ್. ನಾವೇನು ಸರ್ ಅವ್ರು ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತೋ ನಿಜ ಗೊತ್ತಾಗ್ಬೇಕು ಸರ್. ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್, ಅದೇ ನಾವು ಕೇಳ್ಕೊಣ ಸರ್. ಅವ್ರು ಯೂನಿಯನ್ ಬ್ಯಾಂಕ್ ಹೆಡ್ ಅವ್ರು ಅರೆಸ್ಟ್ ಆಗಲೇಬೇಕು ಸರ್, 3 ಜನಕ್ಕೂ ಶಿಕ್ಷೆ ಆಗಲೇಬೇಕು ಸರ್. ನಾವು ಅದೇ ಕೇಳ್ಕೊತಾ ಇರೋದು ಸರ್. ಅದೇ ನಾವು ಅವರು ನಮ್ಮಿಬ್ಬರಿಗೂ ನನಗೆ ನಮ್ಮ ತಮ್ಮಗೆ ಶಿಕ್ಷಣಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಜುಕೇಷನ್ಗೆ ನಮ್ಮ ಸಚಿವರು ಬಂದಿದ್ರು, ಎಜುಕೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಏನು ಇದು ಮಾಡಿಲ್ಲ. ಮತ್ತೆ ಒಂದು ಕೆಲಸ ಎಜುಕೇಷನ್ ಇಲ್ಲ ಅಂದರೆ ಒಂದು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಹೇಳಿದ್ದಾರೆ ಸರ್. ಸರ್ ಸಿಐಟಿ ಕೊಟ್ಟಿದ್ದಾರೆ, ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತು ಅಂತ ನಮಗೆ ನಿಜ ಗೊತ್ತಾಗ್ಬೇಕು ಸರ್. ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ರು ಲೇಡಿ ಯೂನಿಯನ್ ಬ್ಯಾಂಕ್ ಹೆಡ್ ಅರೆಸ್ಟ್ ಆಗಿಲ್ಲ ಸರ್, ಅವ್ರು ಅರೆಸ್ಟ್ ಆಗ್ಬೇಕು ಸರ್. 3 ಜನಕ್ಕೆ ಶಿಕ್ಷೆ ಆಗಲೇಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಮತ್ತು ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತೋ ಅದು ನಿಜ ನಮಗೆ ಗೊತ್ತಾಗ್ಬೇಕು ಸರ್. ಅಷ್ಟೊಂದು ಪ್ರೆಷರ್ ಕೊಟ್ಟಿದ್ದಾರೆ ನಮ್ಮ ತಂದೆಗೆ, ಅದು ನಮಗೆ ಗೊತ್ತಾಗ್ಬೇಕು ಸರ್. ಏನು ನಡೀತು ಆಫೀಸಲ್ಲಿ ಅದು ಗೊತ್ತಾಗ್ಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಸಿಬಿಐ ತನಿಖೆ ಆಗಲೇಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಸರ್ ಸ್ವಲ್ಪ ನಂಬಿಕೆ ಇದೆ ಸರ್, ಆದರೂ ಸಿಬಿಐ ತನಿಖೆ ಆಗಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್ಕಾರ ಹತ್ರ 3 ಜನ ಅರೆಸ್ಟ್ ಆಗ್ಬೇಕು ಸರ್. ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಯೂನಿಯನ್ ಬ್ಯಾಂಕ್ ಹೆಡ್ ಅವ್ರು ಅರೆಸ್ಟ್ ಆಗಿಲ್ಲ ಸರ್, ಅವ್ರು ಅರೆಸ್ಟ್ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್ಕಾರ ಹತ್ರ ಸರ್ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್, ಅದೇ ನಾವು ಕೇಳ್ಕೊತಾ ಇರೋದು. ಸರ್ ಸಿಬಿಐ ಆದರೆ ಏನು ನಮ್ಮ ತಂದೆ ಆಫೀಸಲ್ಲಿ ಏನು ನಿಜ ನಡೀತೋ ಅದು ಗೊತ್ತಾಗ್ಬೇಕು ಸರ್, ಅದಕ್ಕೆ ನಾವು ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸಚಿವರು ಅವ್ರ ಹೆಸರು ನಮ್ಮ ತಂದೆ ಮೆನ್ಷನ್ ಮಾಡಿದ್ದಾರೆ ಸರ್ ಡೆತ್ ನೋಟಲ್ಲಿ. ಅಲ್ಲಿ ಅವ್ರ ಸರ್ಕಾರ ಏನು ಆ್ಯಕ್ಷನ್ ತಗೋತೋ ಅವ್ರ ಇಷ್ಟ ಸರ್. ನಾವೇನು ಸರ್ ಸರ್ ಸರ್ಕಾರ ಏನು ಆ್ಯಕ್ಷನ್ ತಗೋತೋ ಅವ್ರ ಇಷ್ಟ ಸರ್. ನಾವೇನು ಸರ್ ಅವ್ರು ನಮ್ಮ ತಂದೆ ಆಫೀಸಲ್ಲಿ ಏನು ನಡೀತೋ ನಿಜ ಗೊತ್ತಾಗ್ಬೇಕು ಸರ್. ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್, ಅದೇ ನಾವು ಕೇಳ್ಕೊಣ ಸರ್. ಅವ್ರು ಯೂನಿಯನ್ ಬ್ಯಾಂಕ್ ಹೆಡ್ ಅವ್ರು ಅರೆಸ್ಟ್ ಆಗಲೇಬೇಕು ಸರ್, 3 ಜನಕ್ಕೂ ಶಿಕ್ಷೆ ಆಗಲೇಬೇಕು ಸರ್. ನಾವು ಅದೇ ಕೇಳ್ಕೊತಾ ಇರೋದು ಸರ್. ಅದೇ ನಾವು ಅವರು ನಮ್ಮಿಬ್ಬರಿಗೂ ನನಗೆ ನಮ್ಮ ತಮ್ಮಗೆ ಶಿಕ್ಷಣಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಎಜುಕೇಷನ್ಗೆ. ನಮ್ಮ ಸಚಿವರು ಬಂದಿದ್ರು, ಎಜುಕೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಏನು ಇದು ಮಾಡಿಲ್ಲ. ಮತ್ತೆ ಒಂದು ಕೆಲಸ ಎಜುಕೇಷನ್ ಇಲ್ಲ ಅಂದ್ರೆ ಒಂದು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಹೇಳಿದ್ದಾರೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.